ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಇವತ್ತು ನಾನು ಸ್ವಾತಿಗೌಡ ಅವ್ರದ್ದು ಮಗನ ನಾಮಕರಣಕ್ಕೆ ಹೋಗ್ತಾ ಇದ್ದೀನಿ. ಈ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಗಂಟೆ 11:30 ಆಯಿತು. ಆ್ಯಕ್ಚುಲಿ 11:00 ಅಂತಲೇ ಇತ್ತು. ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ಲೇಟ್ ಆಯಿತು, ನಾನು ಒಂಚೂರು ಲೇಟ್ ಮಾಡಿಬಿಟ್ಟೆ. 12 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. ತನೂ ರೆಡಿ ಆಗಿದ್ದಾಳೆ. ತನು ರೆಡಿ ಆದಮೇಲೆ ತೋರಿಸ್ತೀನಿ ಫುಲ್ಲು. ನಾನು ಇನ್ನು ರೆಡಿ ಆಗಬೇಕು, ಬೇಗ ಬೇಗ ರೆಡಿಯಾಗಿ ಹೋಗ್ತೀವಿ. ಸೊ ವೀಡಿಯೋ ಮಾಡ್ತೀನಿ, ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈಗ ನಾವು ಹೋಗ್ತಾ ಇದ್ದೀವಿ, ಲೇಟ್ ಆಗಿಬಿಟ್ಟಿತ್ತು. ಸೊ ನಾನು ಈ ಡ್ರೆಸ್ ಹಾಕ್ಕೊಂಡು ಸಿಂಪಲಾಗಿ ರೆಡಿ ಆಗಿದ್ದೀನಿ. ತನೂ ಈ ಲೆಹೆಂಗಾ ಹಾಕ್ಕೊಂಡು ಅವಳು ಕೂಡ ಈ ಥರ ಸಿಂಪಲಾಗಿ ರೆಡಿ ಆಗಿದ್ದಾಳೆ. ನಾವಿಬ್ಬರೇ ಹೋಗ್ತಾ ಇದ್ದೀವಿ, ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ. ಅವ್ರನ್ನ ಕರೆದೆ, ಅವರು ಇಲ್ಲ ನಾನು ಬರಲ್ಲ, ನೀವೇ ಹೋಗಿ ಅಂದರು. ಅಂದರೆ ಫೋರ್ಸ್ ಮಾಡಬೇಡ ಅಂದರು. ಸರಿ ಅಂದ್ಕೊಂಡು ನಾನು ತನು ಇಬ್ಬರೇ ಹೋಗ್ತಾ ಇದ್ದೀವಿ. ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಇನ್ನು ಸ್ವಾತಿಯವರಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರ ಅಮ್ಮ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸ್ವಂತ ನಮ್ಮ ಸಿಸ್ಟರ್ಸ್ ಏನು ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಅಷ್ಟೊಂದು ಖುಷಿಯಾಗುತ್ತೆ ಅವ್ರನ್ನ ಮೀಟ್ ಮಾಡೋದು. ಇದು ನಾನು 3ನೇ ಸಲ ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಅಂದರೆ ಸೀಮಂತ ಆದಾಗ ಹೋಗಿದ್ದೆ, ಅದಾದಮೇಲೆ ಪಾಪೋದಾಗ ಹೋಗಿದ್ದೆ, ಮತ್ತು ಇವಾಗ ಹೋಗ್ತಾ ಇರೋದು. ಹಾಗೆ ಸ್ವಾತಿಯವರು ನನ್ನನ್ನು ಮನೆಗೆ ಇನ್ವೈಟ್ ಮಾಡೋಕ್ಕೆ ಬರ್ತೀನಿ ಅಂತ ಅವರು ಕಾಲ್ ಮಾಡಿದ್ರು. ಬಟ್ ಏನಂತಂದರೆ, ಅವತ್ತವ್ರು ಬರೋ ಟೈಮಲ್ಲಿ ನಾವು ಇರಲಿಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇದ್ವಿ. ಹಂಗಾಗಿ ನಾಳೆ ಬನ್ನಿ ಅಂದೆ. ಆಮೇಲೆ ಅವರು ಪಾಪುಗೆ ಹುಷಾರಿಲ್ಲದೆ ಆಗಿದೆ, ಅಂದರೆ ವಾಮಿಟ್ ಆಗ್ತಾ ಇದೆ, ಹಾಗೆ ಕಾಲ್ ಮಾಡ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಬನ್ನಿ ಅಂತಂದರು. ಸರಿ, ಅವ್ರು ಅಷ್ಟು ಪ್ರೀತಿಯಿಂದ ಕರೆದಿದ್ದಾರಲ್ವ ಅಂತೇಳಿ ನಾನು ತಾನು ಈಗ ಬರ್ತಾ ಇದ್ದೀವಿ. ತುಂಬ ಖುಷಿಯಾಯಿತು ಒಳಗಡೆ ನೋಡ್ತಾ ಇದ್ದಂಗೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಒಂದು ಒಳ್ಳೆ ಫೀಲ್ ಆಯಿತು. ಕ್ಲಿಪ್ ತೆಕ್ಕೋಬೋದಾ ಫ್ರೆಂಡ್ಸ್? ಇವರು ಸೌಂದರ್ಯ ಬ್ಲಾಗ್ಸ್ ನೋಡಿರ್ತಾರಲ್ವ ಸೌಂದರ್ಯ ಅವರು, ಪಾಪು ಪಾಪಿದ್ದಾನೆ. ಎಲ್ಲರೂ ಜನಜಾಗಕ್ಕೆ ಸಪೋರ್ಟ್ ಮಾಡಬೇಕು. ಅವ್ರು ಎಷ್ಟು ಚೆನ್ನಾಗಿ ವ್ಲಾಗ್ಸ್ ಮಾಡ್ತಿರ್ತಾರೆ. ಎಲ್ಲ ಬಂದು ನನಗೆ ಎಷ್ಟು ಸಂತೋಷ ಆಯಿತು, ಖುಷಿ ಆಯಿತು. ಈ ಥರ ಯಾವಾಗಲೂ ಬೇಕು ಹೊಸ ಹಿಂಗೆ ಎಲ್ಲಿ ಬರ್ತಾ ಇರ್ಬೇಕು. ನಾವು ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಸುಮಾಕ್ ಅವ್ರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ನನಗಂತೂ ಅವ್ರ ಜೊತೆ ಮಾತಾಡಿ ಸಖತ್ ಖುಷಿ ಆಯಿತು ಮೀಟಾಗಿ. ಹಾಗೆ ನಾನು ನಿಖಿತ್ ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ, ತುಂಬ ಸ್ವೀಟ್ ಅವರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಹೋಗಿ ಮಾತಾಡ್ಸಿದ ತಕ್ಷಣವೇ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು, ಖುಷಿ ಆಯಿತು. ನಾವು ರೆಗ್ಯುಲರಾಗಿ ಅವ್ರ ವೀಡಿಯೋಸ್ ನೋಡ್ತಾ ಇರ್ತೀವಿ. ಅವ್ರ ಫ್ಯಾಮಿಲಿ ನೋಡ್ತಾ ಇದ್ರೆ ನಮ್ಗೆ ತುಂಬ ಹತ್ರದವರು ಏನೋ ಅನ್ನೋ ಒಂದು ಫೀಲ್ ಕೊಡ್ತು, ಯಾಕಂದರೆ ನಾವು ಡೈಲಿ ವ್ಲಾಗ್ ನೋಡಿ ನೋಡಿ ಪಳಗ್ಬಿಟ್ಟಿದ್ದೀವಿ. ಹಾಗಾಗಿ ಫ್ರೆಂಡ್ಸ್, ಇವ್ರು ನೋಡಂತೂ ನಂಗೆ ಅಷ್ಟು ಖುಷಿಯಾಗ್ಬಿಡ್ತು. ಅರ್ಪಿತಾ ಅವರು ಲೈಫ್ ಬಿಹೈಂಡ್ ಬ್ಯೂಟಿ, ತುಂಬ ಇನ್ಸ್ಪೈರ್ ಆಗಿದೆ. ನಾನು ಇವ್ರ ವ್ಲಾಗ್ಸ್ ನೋಡಿನೇ ನಾನು ವ್ಲಾಗ್ ಶುರು ಮಾಡಿದೆ. ತುಂಬ ಖುಷಿಯಾಯಿತು ನನಗೆ. ಇನ್ನು ಶ್ರೀದೇವಿ ಅವರು ಅಷ್ಟು ದೂರದಿಂದ ಬಂದಿದ್ದಾರೆ ಬೆಳಗಾಮಿಂದ, ಅವ್ರ ದಂಪತಿಗಳು ನೋಡಿ ತುಂಬಾ ಖುಷಿಯಾಯಿತು. ಅವ್ರ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ ಮಗುನ, ಎಷ್ಟು ಖುಷಿಯಾಯಿತು ಗೊತ್ತಾ ನನಗೆ. ಶ್ರೀದೇವಿ ಅವರಂತೂ ಅಷ್ಟು ಕ್ಯೂಟ್ ಆಗಿದ್ದಾರೆ, ಅಷ್ಟು ಒಂಥರ ಸ್ಮೈಲಿ, ನಂಗೆ ತುಂಬ ಇಷ್ಟ ಆಗ್ಬಿಡ್ತು. ಅವರು ಅಷ್ಟು ದೂರದಿಂದ ಬಂದು ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿ ಎಲ್ಲರ ಜೊತೆ ನಾವು ಇಷ್ಟು ಚೆನ್ನಾಗಿ ಬೆರೀತಾ ಇದ್ದರು, ಸಖತ್ ಖುಷಿಯಾಯಿತು. ಎಲ್ಲ ಯೂಟ್ಯೂಬರ್ಸು ಅಷ್ಟೇ. ಹಾಗೆಯೇ ಇವಾಗ ಸ್ಟೇಜ್ ಹತ್ರ ಬಂದಿದ್ದೀವಿ. ಡೆಕೋರೇಷನ್ ಎಲ್ಲ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸುಹಾಸ್ ಅವರೇ ವೀರ್ ಈವೆಂಟ್ಸ್ ಅಂತ ಇದೆಯಲ್ಲ, ಅವ್ರದೇ ಅವರೇ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ. ಹಾಗೆಯೇ ಇವಾಗ ನಾನು ಗಿಫ್ಟ್ ಅಂತಂದರೆ ಏನು ಗಿಫ್ಟು ತೊಗೊಂಡು ಬರಲಿಲ್ಲ, ನಾನು ಅಮೌಂಟ್ ಕೊಟ್ಟೆ. ಯಾಕಂದರೆ ಪಾಪು ಹತ್ರ ವೀರ್ ಹತ್ರ ಎಲ್ಲ ಇದೆ, ಆಟ ಸಾಮಾನುಗಳಂತೂ ರಾಶಿ ಇದೆ. ಇನ್ನು ಜ್ಯುವೆಲರಿ ಅಂತ ಹೇಳಿದರೆ ಇನ್ನು ಬೆಳ್ಳಿ ಚಿನ್ನ ಎಲ್ಲ ಇನ್ನೇನು ಏನಕ್ಕೂ ಕೊರತೆ ಇಲ್ಲ ರಾಜ್ಕುಮಾರ. ಸೊ ದುಡ್ಡು ಕೊಟ್ಟರೆ ಅವ್ರಿಗೆ ಏನು ಇಷ್ಟ ಬರುತ್ತೆ ಅದನ್ನು ಕೊಡಿಸ್ಲಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟೆ. ಆಮೇಲೆ ಪಾಪುನ ಎತ್ಕೋಬೇಕಂತ ತುಂಬ ದಿನದ ಆಸೆ ನನಗೆ, ಯಾಕಂದರೆ ಹುಟ್ಟಿದ ದಿವಸನೇ ಎತ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ಆದರೆ ಅವತ್ತು ತಾನೇ ಅಂದರೆ ನೆಕ್ಸ್ಟ್ ಡೇ ಹೋಗಿದ್ದು ನಾನು ಹುಟ್ಟಿದಾಗ. ಸೊ ಬೇಡ ಮತ್ತು ಚಿಕ್ಕ ಪಾಪು ಅಲ್ವಾ ಅಂತೇಳಿ ಅವಾಗ ನಾನು ಎತ್ಕೊಳ್ಳಿಲ್ಲ. ಸೊ ಇವತ್ತು ಆಸೆ ತೀರಿಸ್ಕೊಂಡೆ. ನೋಡಿದಾಗೆಲ್ಲ ಎತ್ಕೋಬೇಕು ಅನ್ಸುತ್ತಲ್ವಾ, ಮುದ್ದು ಮಾಡಬೇಕು ಅನ್ಸುತ್ತೆ. ನಂಗೆ ತುಂಬ ಖುಷಿಯಾಯಿತು. ಅವ್ರ ಫ್ಯಾಮಿಲಿ ನಂಗೆ ತುಂಬಾ ಇಷ್ಟ ಆಯಿತು, ಮುಖ್ಯವಾಗಿ ಸುನಿ ಬ್ರದರ್ ಆಗಿರಲಿ, ಸ್ವಾತಿಯವರಾಗಿರಲಿ, ಹಾಗೆ ಸುಮಾಕ್ ಅವರು, ಅವ್ರ ಹಸ್ಬೆಂಡು ಸುಹಾಸು, ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ನಮ್ಮವರು ಅನ್ನೋ ಒಂದು ಫೀಲ್ ಕೊಡುತ್ತೆ. ಅದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಅವ್ರನ್ನ ಮೀಟ್ ಮಾಡೋದಕ್ಕೆ. ಮತ್ತೆ ಮತ್ತೆ ಅವ್ರನ್ನ ಮೀಟ್ ಮಾಡಬೇಕು ಅಂತ ನಾನು ಕೂಡ ಕಾಯ್ತಾ ಇರ್ತೀನಿ. ಓಕೆ, ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿದ್ರು, ಖುಷಿಯಾಯಿತು. ಫ್ರೆಂಡ್ಸ್, ಇವರು ಸೋನು ಸಿಂಪಲ್ ಕನ್ನಡ ಬ್ಲಾಗ್ಸ್ ಅಂತ ಅವ್ರ ಚಾನಲ್ ಇದೆ, ಚಾನಲ್ ನೋಡಿ. ಇವ್ರ ಹೆಸರು ಸೋನು, ಸೋನು ಸಿಂಪಲ್ ಅಂದರೆ ಸೋನು, ಇವ್ರ ಹೆಸರು ಸೋನು ಅಂತ ಹೇಳ್ಬಿಟ್ಟು ಸ್ವಾತಿ
ಮಗನ ನಾಮಕರಣದಲ್ಲಿ ಎಲ್ಲ ಯೂಟ್ಯೂಬರ್ಸು ಸಿಕ್ಕಿದ್ದಾರೆ, ನನ್ನ ಇವರು ಸಿಕ್ಕಿದ್ರು ತುಂಬ ಖುಷಿಯಾಯಿತು. ಸಪೋರ್ಟ್ ಮಾಡಿ ನನಗೂ ಅಷ್ಟೇ ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ, ಎಷ್ಟೋ ದಿನ ಮೀಟ್ ಮಾಡಿರೋ ಥರ ಮಾತಾಡ್ತಿದ್ರು. ನನಗೆ ಗೊತ್ತಿ ಇವರು ನಮ್ಮ ಮನೆ ಅಂತಲೇ ಇರೋದು, ನಾನು ಇವ್ರನ್ನ ಫಾಲೋ ಮಾಡಿ ಇವ್ರನ್ನೆಲ್ಲ ನೋಡಿ ಇನ್ಸ್ಪೈರ್ಡ್ ಆಗಿ ವ್ಲಾಗ್ಸ್ ಮಾಡಿದ್ದು ಇವ್ರ ಚಾನೆಲ್ಗೆ ಸಪೋರ್ಟ್ ಮಾಡಿ. ದೋಸೆ ಅಂತೆ, ಆಮೇಲೆ ಪಲ್ಯಗಳಂತೆ ಎಲ್ಲ ಮಾಡ್ತಾ ಇರ್ತಾರೆ, ಅದೆಲ್ಲ ಕ್ವಿಕ್ ಆಗಿ ನಮಗೂ ಮಾಡ್ಕೊಡ್ಬೇಕು. ಬ್ಲಾಗ್ ಮಾಡ್ಕೊಂಡೇನೆ. ನಿಂಗೇನು ಇಷ್ಟ ಸೊನ್ನೆ? ನಿಮ್ಮ ಅಮ್ಮ ಮಾಡೋದು ಏನೇನು ಇಷ್ಟ? ಜಾಮೂನೇ ಮಾಡಿ. ಹಾ ಅಕ್ಕ ನೋಡಿ, ಅವ್ರ ಮಗಳಿಗೆ ಪಲಾವು, ಜಾಮೂನು, ಬಿರಿಯಾನಿ ಎಲ್ಲ, ಸೊ ಅದನ್ನೇ ಮಾಡ್ಕೊಡ್ಲಿ. ಅದನ್ನೇ ತಿಂತೀವಿ ನಾವು. ತುಂಬ ಖುಷಿ ಆಯಿತು. ಒಂದು ಫೋಟೋ ತೊಗೊಳ್ಳೋಣ. ಹೇಳ್ತಾ ಇರ್ತಾರೆ.
ಹಾಗೆ ಫ್ರೆಂಡ್ಸ್, ಪಾಪು ಹೆಸರು ಧ್ಯಾನ್ಶ್ ಗೌಡ, ನಿಮ್ಗಾಗಲೇ ಗೊತ್ತಿರುತ್ತೆ. ಸೊ ತುಂಬ ಯುನೀಕ್ ಆಗಿದೆ ನೇಮು, ಸಖತ್ ಇಷ್ಟ ಆಯ್ತು ನನಗೆ. ಹಾಗೆಯೇ ಆ ಹೆಸರು ಮತ್ತು ವೀರ್ ಅನ್ನೋದಂತೂ ನಂಗೆ ತುಂಬ ಇಷ್ಟ ಆಗುತ್ತೆ, ಒಂದು ರೀತಿ ಸ್ಟ್ರಾಂಗ್ ನೇಮ್ ಅದು. ಹಂಗಾಗಿ ಹಾಗೆ ಈ ಬ್ಯಾನರ್ಸ್ ಏನಿರುತ್ತೆ, ಪಾಪದು ಕೃಷ್ಣದು ಫೋಟೋ, ಹಾಗೆಯೇ ಇಲ್ಲಿ ಹಾಕಿರುವಂಥ ಫೋಟೋ ಎಲ್ಲ ಕೂಡ ಸಖತ್ತಾಗಿತ್ತು. ಹಾಗೆ ಇಲ್ಲಿ ಪಾಪುಗೆ ವಿಶ್ ಮಾಡೋದಕ್ಕೋಸ್ಕರ ಧ್ಯಾನ್ಶ್ಗೆ ಈ ರೀತಿ ವ್ಯವಸ್ಥೆ ಮಾಡಿದರು, ಒಂದು ಪಂಜರ ಇಟ್ಟು. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ವಿಡಿಯೋದಲ್ಲಿ ಎಲ್ಲ ಚೆನ್ನಾಗಿ ಸ್ಮೈಲ್ ಕೊಡ್ತಾನೆ. ಎಲ್ಲರ ಹತ್ರ ಸೆಲ್ಫಿ ಎಲ್ಲ ತೆಕ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಊಟಕ್ಕೆ ಬಂದಿದ್ದೀವಿ. ನಾವು ಮೂರನೇ ಬ್ಯಾಚ್ ಅಂತ ಅಂದ್ಕೋತೀನಿ, ಯಾಕಂದರೆ ತುಂಬ ಜನ ಇದ್ದರು, ರಶ್ ಆಗಿತ್ತು. ಹಾಗೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಒಬ್ಬಟ್ಟು, ಹಾಗೆಯೇ ಡ್ರೈ ಜಾಮೂನು, ಪಲ್ಯಗಳು, ಪೂರಿ, ಎಲ್ಲ ವೆರೈಟೀಸ್ ತುಂಬಾ ಚೆನ್ನಾಗಿತ್ತು. ಊಟನೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಊಟ ಮಾಡಿಕೊಂಡು ಹೊರಡೋಣ ಅಂತ, ಅಂದರೆ ಇನ್ನೇನು ಒಂದೂವರೆ ಎರಡು ಗಂಟೆ ಆಗ್ತಾ ಬಂದಿತ್ತು, ಹಂಗಾಗಿ ಊಟ ಮಾಡಿ ಹೊರಡೋಣ ಅಂತ ಅರ್ಶಿನ ಕುಂಕುಮವನ್ನು ತೊಗೊಂಡ್ವಿ. ಇಲ್ಲೇ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟರು, ಖುಷಿ ಆಯಿತು. ಹಾಗೆ ಹೊರಡೋಣ ಅಂತ ಹೊರಡ್ಬೇಕಾದ್ರೆ ಮತ್ತೆ ಕೇಳೋಕ್ಕೆ ಸ್ವಾತಿ ಕೇಳೋಣ ಅಂತ ಬಂದಾಗ ನಿಖಿತ್ ಅವರಲ್ಲೇ ಇದ್ದರು, ಅವ್ರ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಎಲ್ಲರೂ ಮೀಟ್ ಆಗಿ ನನಗಂತೂ ಎಷ್ಟು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಖುಷಿನ. ಎಲ್ಲ ಎಷ್ಟು ಯೂಟ್ಯೂಬರ್ಸ್ ಎಲ್ಲ ಬಂದಿದ್ರು, ತುಂಬ ಗ್ರ್ಯಾಂಡಾಗಿ ತುಂಬ ಅಚ್ಚುಕಟ್ಟ ವ್ಯವಸ್ಥೆ ಮಾಡಿದ್ರು ಸ್ವಾತಿ ಅವರು. ನೀವು ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹಂಗೆ ಆನ್ ದ ವೇಲಿ ಇದೆರಡು ತೊಗೊಂಡೆ, 100 ರುಪೀಸ್ ಕೊಟ್ಟು ಇದೊಂದು, ಹಾಗೆ ಇದು. ಓಕೆ, ಮನೇಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಂದ್ವಿ, 3:30 ಆಯಿತು. ಎಲ್ಲರೂ ಮೀಟ್ ಮಾಡಿ ಸಖತ್ ಖುಷಿ ಆಯಿತು. ಹಂಗೆ ಇವಾಗ ಸ್ವಲ್ಪ ನಾವು ಇದಕ್ಕೆ ಹೋಗ್ಬೇಕು, ಬಸವನಗುಡಿ. ಬಸವನಗುಡಿ ಎಲ್ಲ ಯಾವ ಚೀನಿ, ಗಾಂಧಿ ಬಜಾರ್ ಹೋಗ್ಬೇಕು. ಗಾಂಧಿ ಬಜಾರ್ ನಾನು ನಿನ್ನೆ ಒಂದು ಡ್ರೆಸ್ ತೊಗೊಬಂದಿದ್ದೆ. ಆ ಡ್ರೆಸ್ ಏನಾಗ್ತಿದೆ ಅಂದರೆ ಚೂರು ಟೈಟ್ ಆಗ್ತಾ ಇದೆ. ಅಲ್ಲಿ ನಾನು XXL ತೊಗೊಬಂದಿದ್ದೆ, ಅದು ಏನು XL ಆಗಿ ಮಿಕ್ಸ್ ಆಗಿ XL ಆಗಿಬಿಟ್ಟಿದೆ. ಅದನ್ನು ಕೊಟ್ಬಿಟ್ಟು ಬೇರೆ ತೊಗೊಬರೋಣ ಅಂತ ಈಗ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ತನು ಈಗ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಲು, ಅವಳಿಗೂ ಸೆಖೆ ಆಗ್ತಾಯಿತ್ತು, ತುಂಬ ಸುಸ್ತಾಗಿ. ಹಂಗಾಗಿ ಓಕೆ, ಇವಾಗ ನಾವು ಹೊರಟಿದ್ದೀವಿ, ಹೋಗ್ಬಿಟ್ಟು ಅದೊಂದು ಚೇಂಜ್ ಮಾಡಿಬಿಟ್ಟು ಆಮೇಲೆ ನಾನು ಯಾವ್ದು ತೊಗೊಬಂದೆ ಅಂತ ತೋರಿಸ್ತೀನಿ. ಸೊ ತೋರಿಸ್ಬೋದಿತ್ತು, ಟೈಮ್ ಇಲ್ಲ. ಹಂಗಾಗಿ ನೆನ್ನೆ ನನಗೆ ಬಂದಿದ್ದು ಲೇಟ್ ಆಯಿತು, ತೋರ್ಸೋಕ್ಕಾಗಲಿಲ್ಲ. ಇಲ್ಲಿದೆ ಅದರೊಳಗಡೆ. ಇವಾಗ ಆಲಿಯ ಕಟ್ ಅಂತ ಬಂದಿದೆಯಲ್ಲ, ಈಗ ನಾನು ಹಾಕಿದ್ದೀನಲ್ಲ ಅದೇ ಥರ ಇನ್ನೊಂದು. ಓಕೆ ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ. ಲೆಂತಿ ಆದರೆ ನಿಮಗೂ ಬೋರ್ ಆಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ಡ್ರೆಸ್ ತೊಗೊಂಡಿದ್ದೆ ಅಂತ ತೋರಿಸ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.